ನಮಸ್ಕಾರ, 24x7 ಕರ್ನಾಟಕ .com ಸ್ವಾಗತ. ನಾವೀಗ ಭೇಟಿ ಮಾಡಲು ಬಂದಿರುವಂತಹ ಮಂಕಿ ಗ್ರಾಮ ಪಂಚಾಯತಿ ಸದಸ್ಯರಾದ ರಾಮ್ ಕನ್ಯಾಗೌಡ ಅವ್ರನ್ನ ಬನ್ನಿ ಅವ್ರನ್ನ ಕುರಿತು ಒಂದ್ 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ರಾಮ ಕನ್ಯಾಗೌಡ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಮಂಕಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ಸರ್, ಈ ಸಲ ನೀವು ಗೆದ್ದಂತ ಸಂದರ್ಭದಲ್ಲಿ ನಿಮ್ಗೆ ಒಟ್ಟು ಮೊತ್ತ ಅಂತ ಎಷ್ಟು ಬಂದಿತ್ತು ಸರ್? ನಮ್ಗೆ 28 ಬಂತು. 128 ಸರ್. ಎಷ್ಟು ಮತ ಅಂತರದಲ್ಲಿ ತಾವು ಗೆದ್ದಿದ್ದು ಸರ್? 20 ಮತ ಅಂತರದಲ್ಲಿ ಸರ್. ಇದೇ ಮೊದಲನೇ ಬಾರಿಗೆ ನಿಂತು ಗೆದ್ದಂತದ ಸರ್? ಹೇಗ ಅನಿಸ್ತಾ ಇದೆ ಸರ್ ರಾಜಕೀಯದ ಜೀವನ? ಅಡ್ಡಿಲ್ಲ. ಸರ್, ಅಂದಾಗ ಈಗ ನೀವು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್? ನಾವು ಮೊದಲೇ JDS-ನಾಗ ಇದ್ದಾಗಿತ್ತು, ಈಗ ಪಂಚಾಯತ್ ಕಾಂಗ್ರೆಸ್ನಲ್ಲೇ ಇದಾಗಿದ್ದೀರಾ ಸರ್. ಅಂದಾಗ ಈಗ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ನಿಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂತಹ ಒಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಸರ್? ನಮಗೆ ಅನುದಾನ ಎಲ್ಲ ನಮಗೆ ಬಂದದ್ದನ್ನೇ ನಾವು ಊರಿನಲ್ಲಿ ಹಾಕ್ತಿದ್ದು. ಆಗ್ತಾ ಇದ್ದೀರಾ ಸರ್. ಈಗ ನೀವು ಗೆದ್ದು 4 ವರ್ಷ ಆಗಿದೆ, ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀರಾ ಸರ್ ನಿಮ್ಮ ಗ್ರಾಮದ ಜನತೆಗೆ? ನಾವು ಪಿಚಿಂಗು, ಮತ್ತೆ ಗಟಾರು, ಮತ್ತೆ ನೀರಾವರಿದು ಸರ್. ಇನ್ನೂ 1 ವರ್ಷ ಅವಧಿ ಇದೆ ನಿಮ್ಗೆ. ಈ 1 ವರ್ಷ ಅವಧಿಯಲ್ಲಿ ಇನ್ನು ಏನೇನು ಬೇಕಾ ಅಭಿವೃದ್ಧಿಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಅಲ್ಲ, ಮತ್ತು ಇನ್ನು ಮುಂದೆ ಚಲೋ ಅಭಿವೃದ್ಧಿ ಮಾಡ್ಬೇಕು ಅಂತ ಆಗ್ತದೆ. ಅದು ಅನುದಾನ ನಮ್ಗೆ ಬಂದಷ್ಟಕ್ಕೆ ಮಾತ್ರ ಸೀಮಿತ ಆಗಿರ್ತದೆ. ಹಾಗಾಗಿ ಕಡಿಮೆ ಅನುದಾನ ಬರ್ತಿರೋದ್ರಿಂದ ನಮ್ಮ ಪಂಚಾಯತ್ನಲ್ಲಿ ಸುಮಾರು 52 ಜನ ಅವರೇ ಅನುದಾನ ಕಮ್ಮಿ ಆಗ್ತದೆ. ಸರ್, ಅಂದಾಗ ಈಗ ನೀವು ರಾಜಕೀಯ ಜೀವನಕ್ಕೆ ಬರಬೇಕು ಅಂದ್ರೆ ನಿಮ್ಗೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರಾದ್ರೂ ಇದ್ರೆ ಅವ್ರ ಹೆಸರು ಹೇಳ್ಕೋಬಹುದು ಸರ್? ನಮಗೆ ಮೊದಲೇ ಸುಂಬುಗೌಡ್ರು ಅಂತ ಗೌಡ್ರು ಇದ್ರು, ದೇವೇಗೌಡರು ಸ್ವಲ್ಪ ಪರಿಚಯ ಇದ್ದಲ್ಲ ಆರಾಗಿರು, ಅವರೇ ನಮ್ಗೆ ಸ್ವಲ್ಪ ಗುರುತಿಸಿಕೊಂಡ್ರು. ಅವರೇ ನಿಮ್ ಗುರುಗಳು ಅಂತ ಹೇಳ್ಕೊತೀರ ಸರ್. ಅಂದಾಗ ಈಗ ನಿಮ್ಮನ್ನ ಬಿಟ್ಟ ಇನ್ನು 51 ಜನ ಸದಸ್ಯರುಗಳಿದ್ದಾರೆ ನಿಮ್ಮ ಪಂಚಾಯತಿನಲ್ಲಿ. ನೀವು ನಿಮ್ಮ ಮುಖಾಂತರ ನಮ್ಮ 24x7 ಕರ್ನಾಟಕ .com ಯಾವ ರೀತಿಯಾದಂತಹ ಉಳಿದ ಸದಸ್ಯರಿಗೆ ಒಂದು ಸಂದೇಶ ಕೊಡಕ್ ಇಷ್ಟಪಡ್ತೀರಾ ಸರ್? ಇಲ್ಲ, ನಮಗೆ ಅವರು ಎಲ್ಲರೂ ಚಲೋ ಮಾಡ್ತಾರೆ, ನಮ್ಗೆ ಚಲೋ ಇದು ಮಾಡ್ತಾರೆ. ನಾವು ಎಲ್ಲ ಒಕ್ಕಟ್ಟಾಗಿ, ನಮ್ದು ಯಾವ್ದೇ ಒಂದು ಭಾಗದಲ್ಲಿ ಇದಾದ್ರೂ ನಾವು ಒಕ್ಕಟ್ಟಾಗಿ ನಾವು ಕೇಳ್ತೀರಾ. ಸರ್, ಅಂದಾಗ ಈಗ ನಿಮ್ಮ ಗ್ರಾಮದ ಜನತೆನೇ ಕಾರಣ ನಿಮ್ಮ ಇದೊಂದು ಸದಸ್ಯತ್ವಕ್ಕೆ, ಅವರು ಮತ ನೀಡಿ ನಿಮ್ಮನ್ನ ಒಂದು ಸದಸ್ಯತ್ವಕ್ಕೆ ತಂದು ಕೂಡಿಸಿದ್ದಾರೆ. ಆ ನಿಮ್ಮ ಗ್ರಾಮದ ಜನತೆಗೆ ಒಂದು ಅಭಿನಂದನೆಗಳನ್ನ ಯಾವ ರೀತಿಯಾದಂತಹ ಅಭಿನಂದನೆ ಸಲ್ಲಿಸಿ? ಇಲ್ಲ, ಅವರಿಗೆ ನಮಗೆ ನಾವು ಹೇಳ್ದಂಗೆ ಅವರು ಕೆಲಸ ಮಾಡಾರೆ, ನಮಗೆ ಅವ್ರು ಸಹಕಾರ ಮಾಡಾರೆ, ನಮ್ಗೆ ಇದ್ದಾರೆ, ಅವರು ಯಾವಾಗೂ ಮರು ಮನಿಲ್ಲ. ಆ ರೀತಿ ನಮ್ಗೆ ನಮ್ಮ ಪೀಡಿಗೆ ಮುಗುತಂಕು, ನಮ್ಮ ಅವಧಿ ಮುಗುತಂಕು, ಅವ್ರು ನಾವು ಯಾವಾಗೂ ನಾವು ಕಡೆಗಣಿಸೋದಿಲ್ಲ, ಚಲೋ ಮಾಡ್ತಾ ನಮ್ಗೆ ಅವ್ರು ಕಷ್ಟ. ನಾವು ನಿತ್ಯ ಸಮಯದಲ್ಲಿ ನಮ್ಗೆ ಬಹಳ ಕಷ್ಟಪಟ್ಟು ದುಡಿಸಾರೆ. ಈ ರೀತಿಯಾದಂತಹ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್, ಇಷ್ಟೊತ್ತು ಕಾಲ ನಿಮ್ಮ ಸಮಯನ ನಮಗಾಗಿ ನೀಡಿದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ರಾಜಕೀಯ ಜೀವನದಲ್ಲಿ ಶುಭವಾಗ್ಲಿ ಅಂತ ಕೋರ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಸರ್. ನಮಸ್ಕಾರ.